ಶಕ್ತಿ ಯೋಜನೆ ಮೂಲಕ ಇನ್ಮುಂದೆ ವಿದ್ಯಾರ್ಥಿನಿಯರು, ಮಹಿಳೆಯರು ಹಾಗೆ ಮಂಗಳಮುಖಿಯರು ಫ್ರೀಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಹಾಸನದ ಮಹಿಳೆಯರು ಹೇಳೋದೇನು ಹಾಗಾದ್ರೆ ಬನ್ನಿ ನೋಡೋ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲೊಂದಾದಂತಹ ಶಕ್ತಿ ಯೋಜನೆಗೆ ಇಂದಿನಿಂದ ಚಾಲನೆ ದೊರೆಯಲಿದೆ. ಹಾಸನದ ಪ್ರಯಾಣಿಕರು ಈ ಬಗ್ಗೆ ಏನಂತಾರೆ, ಪ್ರಯಾಣ ಮಾಡ್ತಿರುವಂತಹ ಪ್ರಯಾಣಿಕರನ್ನ ನಾವು ಕೇಳೋಣ. ಮಹಿಳಾ ಪ್ರಯಾಣಿಕರು ನಮ್ಮ ಜೊತೆ ಇದ್ದಾರೆ. ಇವತ್ತಿನಿಂದ ಶಕ್ತಿ ಯೋಜನೆಗೆ ಚಾಲನೆ ಸಿಗ್ತಾ ಇದೆ, ಏನು ಹೇಳ್ತೀರ? ತು ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ, ಎಲ್ಲರಿಗೂ ಮಿಡ್ಲ್ ಕ್ಲಾಸ್ಗಳಿಗೆ ಎಲ್ಲರಿಗೂ ಚೆನ್ನಾಗಿ ಉಪಯೋಗ ಆಗ್ತಾ ಇದೆ. ಅಷ್ಟು ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ ಸರ್? ತುಂಬ ಖುಷಿ ಆಗ್ತಾ ಇದೆ, ಯಾಕೆ ಅಂತಂದರೆ ಕೆಲಸಕ್ಕೆ ಹೋಗೋರಿಗೆ ಮಾಡೋರಿಗೆ ಎಲ್ಲ ಫ್ರೀ ಸಿಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಇರಲಿಲ್ಲ. ಈಗ ಏನಾಗಿದೆ ಅಂತಂದರೆ ಫ್ರೀ ಸಿಕ್ಕಿರೋದ್ರಿಂದ ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ಹೋಗೋದಕ್ಕೆ ತುಂಬ ಅನುಕೂಲ ಆಗಿದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್ ಈ ಸರ್ಕಾರ ಬಂದಿರೋದ್ರಿಂದ. ಒಳ್ಳೆ ಯೋಜನೆ ಸರ್, ಒಳ್ಳೇದಾಗತ್ತೆ, ಪರವಾಗಿಲ್ಲ. ಎಲ್ಲ ಕಡೆಗೂ ಮಹಿಳೆಯರಿಗೆ ಒಳ್ಳೆ ಯೋಜನೆ ಇದೆ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ. ಈ ಥರ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ಓಡಾಡೋದಕ್ಕೆ ಈಗ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಫ್ರೀ ಬಸ್ ಪ್ರಯಾಣ ಮಾಡ್ಬೋದು ಮಹಿಳೆಯರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಅನುಕೂಲ ಆಗುತ್ತೆ, ಎಲ್ಲರೂ ಆರಾಮಾಗಿ ಹೋಗಿ ಬರ್ಬೋದು. ಈಗ ನಮ್ಮ ರಾಜ್ಯದೊಳಗಡೆ ಮೊದಲೆಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಿಂದೇಟ್ ಆಗೋದೇನೋ, ಈಗ ಪರವಾಗಿಲ್ಲ, ಎಲ್ಲರಿಗೂ ಹೋಗಿ ಬರ್ಬೋದು ಎಲ್ಲ ಕಡೆಗೂ ಧೈರ್ಯವಾಗಿ ಅಂತ ಅನಿಸುತ್ತೆ. ಮತ್ತೋರ್ವ ಮಹಿಳಾ ಪ್ರಯಾಣಿಕರು, ಅವ್ರನ್ನ ಕೇಳೋಣ. ಇವತ್ತಿನಿಂದ ಫ್ರೀ ಬಸ್ ಪ್ರಯಾಣ, ಏನು ಹೇಳ್ತೀರಮ್ಮ? ಸರ್ ಅದು ಫ್ರೀ ಸರ್ಕಾರ ಮಾಡಿರೋದು ಒಳ್ಳೆಯದು, ಖುಷಿ ಆಯಿತು. ನಮ್ಮಂಥ ಮಹಿಳೆಯರಿಗೆ ಎಲ್ಲರಿಗೂ ಪ್ರಯಾಣಕ್ಕೆ ಹೆಲ್ಪ್ ಆಯಿತು ಸರ್. ನೀವೇನು ಹೇಳ್ತೀರಮ್ಮ? ಒಳ್ಳೇದು ಮಾಡಿದ್ದಾರೆ ಸರ್ ಎಲ್ಲ ಪ್ರಯಾಣ ಮಾಡೋಕ್ಕೆ, ನಮ್ಮಂಥವ್ರಿಗೆ ಮುದುಕರಿಗೆ ಒಳ್ಳೇದು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.